ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಮನೆಯನ್ನ ಶಿಫ್ಟ್ ಮಾಡಬೇಕಿದೆ ಅಂತ ಹೇಳಿ ತಿಳಿಸಿದ್ವಿ. ಅದರ ಪ್ರಕಾರ ಮನೆಯನ್ನ ಶಿಫ್ಟ್ ಮಾಡೋದ್ರ ಜೊತೆಗೆ ಗಿಡಗಳನ್ನ ಕೂಡ ಶಿಫ್ಟ್ ಮಾಡುವಂತ ಅನಿವಾರ್ಯತೆ ಇರೋ ಕಾರಣದಿಂದ ಇಲ್ಲಿ ಸಾಲಾಗಿ ಜೋಡಿಸಿರುವಂತ ಗಿಡಗಳ ತಾವು ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಹಿಂಭಾಗದಲ್ಲಿ ಕೂಡ ಸಾಕಷ್ಟು ಗಿಡಗಳನ್ನ ನಾವು ಇಲ್ಲಿ ಜೋಡಿಸಿದೀವಿ. ಅದು ಕೂಡ ತಮಗೆ ವ್ಯೂಜಸ್ ನಲ್ಲಿ ಕಾಣಿಸ್ತಾ ಇದೆ. ಇದನ್ನ ಯಾವ ರೀತಿ ನಾವು ಮನೆಯ ಮೇಲಿಂದ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ಹೊಸ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ವಿ, ಈ ರೀತಿ ಶಿಫ್ಟ್ ಮಾಡಿದಾಗ ನಾವು ತಗೋಬೇಕಾದಂತಹ ಪ್ರಿಕಾಷನ್ ಗಳೇನು, ಮತ್ತೆ ಯಾವ ಯಾವ ಗಿಡಗಳನ್ನ ಹೇಗೆಲ್ಲ ಶಿಫ್ಟ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಕೊಡ್ತಾ ಹೋಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡ್ತೀರಾ ಅಂತ ಹೇಳಿ ಭಾವಿಸಿದ್ದೀನಿ. ಆತ್ಮೀಯ ವೀಕ್ಷಕರೇ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರ, ನಾನು ನಿಮ್ಮ ದೀಪಕ್ ಕುಮಾರ್, ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ಹೊಸಬ್ರು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ತಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ನೋಡಿ, ಇಲ್ಲಿ ತಾವು ಮೇಲ್ಗಡೆ ಎಲ್ಲ ಕಾಣಿಸ್ತಾ ಇದೆ ತಮಗೆ ಗಿಡಗಳ ಪಾಟ್ ಗಳನ್ನ ಯಾವ ರೀತಿ ಇಟ್ಟಿದೀವಿ ಅಂತೇಳಿ. ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡೋದಕ್ಕಾಗಲ್ಲ, ಹಾಗಾಗಿ ಈ ರೀತಿ ಗಿಡಗಳ ಪಾಟನ್ನ ತೆಗೆದುಕೊಂಡು ಸಾಲಾಗಿ ಮೊದಲು ಜೋಡಿಸ್ಕೋಬೇಕಾಗುತ್ತೆ. ಅದಕ್ಕೂ ಮೊದಲು ತಾವು ಮನೆಯನ್ನ ಶಿಫ್ಟ್ ಮಾಡ್ತೀರಾ ಅಂದಾಗ ತಮ್ಮ ಗಿಡಗಳ ಸೈಜ್ಗಳು ಯಾವ್ದಾವ್ದಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಅದರ ಪ್ರಕಾರ ಗಿಡಗಳನ್ನ ಒಂದು ಭಾಗಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. 12 ಇಂಚಿನ ಪಾಟ್ಗಳು ಒಂದು ಭಾಗ, 8 ಇಂಚಿನ ಪಾಟ್ಗಳು ಒಂದು ಭಾಗ, 6 ಇಂಚಿನ ಪಾಟ್ಗಳು ಒಂದು ಭಾಗ, 20 ಲೀಟ್ರ್ ಕಂಟೈನರ್ಗಳು ಒಂದು ಭಾಗವಾಗಿ ತಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ಬಿಟ್ಟು ಅದರ ನಂತರ ಎಲ್ಲೆಲ್ಲಿ ಜೋಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಂಡು ಆ ಪ್ಲಾನಿಂಗ್ ಪ್ರಕಾರನೇ ಗಿಡಗಳನ್ನ ನಾವು ತೆಗೆದುಕೊಂಡು ಇಟ್ಕೊಂಡ್ರೆ ತುಂಬಾ ಸುಲಭವಾಗಿ ನಾವು ಪಾಟ್ಗಳನ್ನ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. 6 ಇಂಚಿನ ಪಾಟಿನ ಸಣ್ಣ ಸಣ್ಣ ಗಿಡಗಳನ್ನ ತಾವು ಕರ್ಟನ್ ಬಾಕ್ಸ್ ಗಳನ್ನ ಬಳಸ್ಕೊಂಡ್ಬಿಟ್ಟು ಅದರೊಳಗೆ ಇಟ್ಟು ಅದರೊಳಗಿರುವಂತಹ ಎಲ್ಲಾ ಪಾಟ್ ಗಳನ್ನ ಒಂದೊಂದೇ ಕರ್ಟನ್ ಬಾಕ್ಸ್ ಗಳನ್ನ ನಿಧಾನವಾಗಿ ಬೇರೆಡೆಗೆ ಶಿಫ್ಟ್ ಮಾಡ್ಕೋಬಹುದು. ನಾವು ನಮ್ಮ ಮನೆಯ ಪಾಟ್ ಗಳನ್ನ ಶಿಫ್ಟ್ ಮಾಡಬೇಕಾದ್ರೆ ನಮ್ಮ ಮನೆಯ ಸದಸ್ಯರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಕೆಲ ಮಕ್ಕಳು ಕೂಡ ನಮಗೆ ಸಹಾಯ ಮಾಡಿದ್ರು. ಸೊ ಅಂತ ವ್ಯೂಜರ್ಸ್ ಗಳನ್ನ ತಾವು ಇಲ್ಲಿ ನೋಡ್ತಾ ಹೋಗ್ತೀರಾ. ಇಲ್ಲಿ ಪ್ರತಿಯೊಂದು ಪಾಟ್ ಗಳನ್ನ ಈ ರೀತಿ ತಲೆಯ ಮೇಲೆ ಇಟ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಗಿಡಗಳಿಗೆ ಯಾವುದೇ ರೀತಿಯ ಶಾಕಿಂಗ್ ಎಫೆಕ್ಟ್ ಆಗಬಾರ್ದು, ಮತ್ತೆ ಅದಕ್ಕೆ ಹೆಚ್ಚಿಗೆ ಹಾನಿ ಕೂಡ ಆಗಬಾರ್ದು ಅಂತೇಳಿ ನಾವು ಈ ರೀತಿ ದೊಡ್ಡ ಗಾತ್ರದ ಪಾಟ್ ಗಳನ್ನಾಗ್ಲಿ ಸಣ್ಣ ಪಾಟ್ ಗಳನ್ನಾಗ್ಲಿ ನಿಧಾನವಾಗಿ ಶಿಫ್ಟ್ ಮಾಡಿದೀವಿ. ಮೇಲೆ ಜೋಡಿಸಲಾದಂತಹ ಎಲ್ಲಾ ಪಾಟ್ ಗಳನ್ನ ತೆಗೆದು ನಾವು ಒಂದೊಂದಾಗಿ ತಲೆಯ ಮೇಲೆ ಇರಿಸಿ ಕಳಿಸಿದಾಗ 200 ಮೀಟರ್ ದೂರದಲ್ಲಿರುವಂತಹ ಲಗೇಜ್ ಆಟೋಗೆ ಅದನ್ನ ತುಂಬಲಾಯಿತು. ಅದರ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಡ್ರಮ್ ನಲ್ಲಿ ಸಾಕಷ್ಟು ಕಾಂಪೋಸ್ಟ್ ಆದಂತಹ ಗೊಬ್ಬರ ಇದೆ. ಅದನ್ನ ಕೂಡ ಇಬ್ಬರು ಹುಡುಗರಿಗೆ ಬಿಟ್ಬಿಟ್ಟು ಸುಮಾರು 2 ಗಂಟೆಗಳ ಕಾಲ ಡ್ರಮ್ಮಿನಿಂದ ತೆಗೆಯಲಾದಂತಹ ಮಣ್ಣು ನಮಗೆ ಸುಮಾರು 4 ಚೀಲದಷ್ಟು ಸಿಕ್ತು. ಅದನ್ನ ಕಾಂಪೋಸ್ಟ್ ಗೊಬ್ಬರವಾಗಿ ನಾವು ಬಳಸ್ಕೊಂಡು ಹೊಸ ಮನೆಯಲ್ಲಿ ಇಡೋಣ ಅಂತ ನೋಡಿದ್ವಿ. ಆದ್ರೆ ಅದರ ಮಾಲೀಕರು ಕೂಡ ಅದಕ್ಕೆ ಒಪ್ಪದಿದ್ದಾಗ ಅದನ್ನ ರೋಡ್ ನ ಸೈಡ್ ಬದಿಯಲ್ಲಿ ಇಟ್ಬಿಟ್ಟು ಕಾಪಾಡ್ಕೊಂಡಿದ್ದೀವಿ. ಇಲ್ಲಿ ಕೂಡ ಹೆಗ್ಗಣಗಳ ಕಾಟ ತುಂಬಾ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಮಾಲೀಕರ ಜೊತೆ ಮಾತಾಡ್ಬಿಟ್ಟು ಅದಕ್ಕೆ ಸರಿಯಾದಂತಹ ಮಾರ್ಗೋಪಾಯಗಳನ್ನ ಮಾಡಬೇಕು ಅಂತ ಹೇಳಿ ಚಿಂತಿಸಿದೀವಿ. ತಾವು ಈ ರೀತಿ ಪಾಟ್ ಗಳನ್ನ ಶಿಫ್ಟ್ ಮಾಡ್ತೀರಾ ಅಂತಂದ್ರೆ ಪ್ರತಿಯೊಂದು ಪಾಟ್ ಗಳನ್ನು ಕೂಡ ತುಂಬಾ ನಿಧಾನವಾಗಿ ಎಚ್ಚರಿಕೆಯಿಂದ ತಗೋಬೇಕಾಗುತ್ತೆ. ತಮಗೆ ಬೇಡವಾದಂತಹ ಗಿಡಗಳು ಅಥವಾ ಅತಿ ಹೆಚ್ಚಾಗಿ ಒಂದೇ ಮಾದರಿಯ ಗಿಡಗಳು ಇದ್ವು ಅಂತಂದ್ರೆ ಅಂತ ಗಿಡಗಳನ್ನ ಸುಮಾರು ತಮ್ಮ ಅಕ್ಕಪಕ್ಕದವರಿಗೆ ಹಂಚಿಬಿಡೋದು ತುಂಬಾ ಉತ್ತಮ ಅಂತ ಹೇಳಿ ನನ್ನ ಅನಿಸಿಕೆ. ಇದೇ ರೀತಿ ನಾವು ನಮ್ಮಲ್ಲಿದ್ದಂತಹ ಸೇಬೆಕಾಯಿ ಗಿಡಗಳನ್ನ ಮತ್ತೆ ಕೆಲವೊಂದು ಹೂವಿನ ಗಿಡಗಳನ್ನ ಅಕ್ಕಪಕ್ಕದಲ್ಲಿ ಕೇಳಿದವರಿಗೆಲ್ಲ ನಾವು ಕೊಟ್ಬಿಟ್ಟಿದೀವಿ. ಇನ್ನ ತುಂಬಾ ಮುಖ್ಯವಾದಂತಹ ಗಿಡಗಳನ್ನ ನಾವು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ, ಹಾಗಾಗಿ ಅವುಗಳನ್ನೆಲ್ಲ ನಾವು ಸಾಗಿಸಲೇಬೇಕಾಯ್ತು. ಈ ಒಂದು ಕಂಟೈನರ್ಗಳು ಇಲ್ಲಿ ಸುಮಾರು 20 ಕೆಜಿಗಳಷ್ಟು ವೆಯ್ಟ್ ಇರೋದ್ರಿಂದ ನೋಡಿ ಸುಮಾರು 200 ಮೀಟರ್ ದೂರದ ಲಗೇಜ್ ಆಟೋಗೆ ಇಲ್ಲಿ ಈ ರೀತಿ ಸಾಗಿಸಬೇಕಾಗಿದೆ. ಈ ಲಗೇಜ್ ಆಟೋಗೆ ಯಾವ ರೀತಿ ತುಂಬಿದೀವಿ ಅಂತೇಳಿ ಇದೇ ಗಿಡಗಳನ್ನ ನಾವು ಸುಮಾರು 5 ರಿಂದ 6 ಟ್ರಿಪ್ ಹೊಡೆದಿದ್ವಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿದ್ದಂತಹ ಗಿಡಗಳು ಸುಮಾರು 200ರಷ್ಟು ಪಾಟಿನಲ್ಲಿ ಇದ್ವು. ಆ 200 ಪಾಟಿನಲ್ಲಿ ಇರುವ ಗಿಡಗಳನ್ನ ಈ ರೀತಿ ನಿಧಾನವಾಗಿ ಲಗೇಜ್ ಆಟೋಗಳಲ್ಲಿ ತುಂಬಿ ಅದನ್ನ ನಾವು ಶಿಫ್ಟ್ ಮಾಡುವಂತಹ ಕಾಯಕವನ್ನ ಮಾಡಿದ್ವಿ. ಸಣ್ಣ ಪುಟ್ಟ ಗಿಡಗಳು ಎಲ್ಲಾ ಗಿಡಗಳನ್ನ ನಾವು ತೆಗೆದುಕೊಂಡು ಹೋಗ್ಬಿಟ್ಟು ಈಗ ಹೊಸ ಮನೆಯಲ್ಲಿ ಇಲ್ಲಿ ಡಂಪ್ ಮಾಡ್ತಾ ಇದೀವಿ. ಇಲ್ಲೆಲ್ಲ ತಾವು ನೋಡ್ತಾ ಇದ್ದೀರಾ. ಈಗ ಹೊಸ ಮನೆಗೆ ತಂದ್ಬಿಟ್ಟು ಈ ಗಿಡಗಳನ್ನ ಇಳಿಸ್ತಾ ಇರುವಂತಹ ವಿಜುವಲ್ಸ್ನ ತಾವು ನೋಡ್ತಾ ಇದ್ದೀರಾ. ಎಲ್ಲಾ ಗಿಡಗಳನ್ನ ಈ ರೀತಿ ಒಂದೆಡೆಗೆ ಗುಂಪಾಗಿ ಇಟ್ಟಿದೀವಿ. ಯಾಕೆಂತಂದ್ರೆ ಈಗ ಜೋಡಿಸುವಷ್ಟು ಸಮಯಾವಕಾಶ ಇಲ್ಲದೆ ಇರುವಂತ ಕಾರಣದಿಂದ ಎಲ್ಲಾ ಗಿಡಗಳನ್ನ ಗುಂಪಾಗಿ ಇಟ್ಟಿದೀವಿ. ಇದರ ನಂತರ ನಾವು ಪ್ರತಿಯೊಂದು ಗಿಡಗಳಿಗೆ ಯಾವ ಯಾವ ಗಿಡಕ್ಕೆ ಎಷ್ಟೆಷ್ಟು ಬಿಸಿಲು ಬೇಕು, ಎಷ್ಟೆಷ್ಟು ನೆರಳಿನಲ್ಲಿ ಯಾವ ಗಿಡಗಳು ಇರಬೇಕು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇಡಬೇಕಾಗುತ್ತೆ. ಈ ರೀತಿ ನಾವು ಗಿಡಗಳನ್ನ ತರಬೇಕಾದ್ರೆ ಕೆಲವೊಂದು ಗಿಡಗಳು ಬೇರಿನ ಸಮೇತ ಕಿತ್ಕೊಂಡು ಬಂದಿರ್ತವೆ. ನೋಡಿ, ಇಲ್ಲಿ ತಮಗೆ ವಿಜುವಲ್ಸ್ ನಲ್ಲಿ ಕಾಣಿಸ್ತಾ ಇದೆ. ಅದನ್ನ ಕೂಡ ತುಂಬಾ ಹುಷಾರಾಗಿ ನೋಡಿಕೊಂಡು ಅವುಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನಾವು ಈ ರೀತಿ ತರಬೇಕಾದ್ರೆ ಕೆಲವೊಂದು ಗಿಡಗಳಿಗೆ ಹಾನಿಯಾಯಿತು, ಆ ಗಿಡಗಳನ್ನ ಹಾಗೆ ನೆಟ್ಟಿದೀವಿ ಮತ್ತೆ ಅವು ಸರಿಯಾಗಿ ಬೆಳವಣಿಗೆ ಕಾಣ್ತಾ ಇದ್ದಾವೆ. ಇದು ಸುಮಾರು
ಒಂದು ವಾರದ ನಂತರ ಈ ಎಲ್ಲಾ ಗಿಡಗಳನ್ನು ಒಂದು ರೋ ಲೆಕ್ಕದಲ್ಲಿ ನಾವು ಜೋಡಿಸಿದೀವಿ ಇಲ್ಲಿ ಕೂಡ ನಮಗೆ ಗಾರ್ಡನಿಂಗ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಗಲ್ಲ ಅನ್ನೋ ರೀತಿ ಅನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಈ ಮಾಲೀಕರ ಮನೆಯ ಬಟ್ಟೆಗಳನ್ನು ಈ ರೀತಿ ಒಣಗಾಕ್ತಾರೆ ಅದರ ಜೊತೆಗೆ ಅವರ ಕೆಲವೊಂದು ಗಿಡಗಳನ್ನು ಕೂಡ ಇಲ್ಲಿ ಜೋಡಿಸಿದ್ದಾರೆ ಆ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಮಾಡದಲೆ ನಮ್ಮ ಪಾಟ್ ಗಿಡಗಳಿಗೆ ಬೇಕಾದಂತಹ ಗೊಬ್ಬರಗಳನ್ನು ಕೊಟ್ಕೊಂಡು ನೋಡ್ಕೋಬೇಕಾಗತ್ತೆ ಇದರ ಜೊತೆಗೆ ಸಾಕಷ್ಟು ಹೆಗ್ಗಣಗಳ ಕೊರತೆಗಳು ಕೂಡ ಇಲ್ಲಿ ನಮಗೆ ಮಣ್ಣಿನಲ್ಲಿ ಕಂಡು ಬರ್ತಾ ಇದ್ದಾವೆ ಇವನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋಂಥ ಅಪ್ಡೇಟ್ ವಿಡಿಯೋಗಳನ್ನು ಕೊಡ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ಇಂಥ ಅಪ್ಡೇಟ್ಗಳನ್ನು ತಾವು ನೋಡ್ತಾ ಇರೋದಕ್ಕೆ ಮತ್ತು ತಾವು ಗಿಡಗಳನ್ನು ಬೆಳೆಸೋದಕ್ಕೆ ಮತ್ತು ಗಾರ್ಡನಿಂಗ್ಗೆ ಬೇಕಾದಂಥ ಅತಿ ಮುಖ್ಯವಾದಂಥ ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇರೋವಂಥ ಕಾರಣದಿಂದ ತಾವು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಿಟ್ಟು ತಮ್ಮ ಇತರ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ತೀರಾ ಅಂತೇಳಿ ಭಾವಿಸಿದ್ದೀನಿ ಮತ್ತು ಈ ಒಂದು ಗಾರ್ಡನಿಂಗ್ ಕೆಲಸಕ್ಕೆ ಬೇಕಾದಂಥ ಅತಿ ಉಪಯುಕ್ತವಾದಂತಹ ಕೆಲವೊಂದು ಸಾಮಗ್ರಿಗಳನ್ನು ತಾವು ತರಿಸ್ಕೊಳ್ಳೋ ಬಯಸೋದಾದರೆ ನಾವು ಆನ್ಲೈನ್ ಮೂಲಕ ತರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಅಮೆಜಾನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ ತಾವು ಅಂತಹ ಅತಿ ಉಪಯುಕ್ತವಾದಂಥ ಸಾಮಗ್ರಿಗಳನ್ನು ಗಾರ್ಡನಿಂಗ್ಗೆ ಬಳಸ್ಕೊಳ್ಳೋದಕ್ಕೆ ಅಮೆಜಾನಿಂದ ತರಿಸ್ಕೊಂಡು ಉಪಯೋಗಿಸ್ಕೋಬೋದು ಅಂತೇಳಿ ಭಾವಿಸಿದ್ದೀವಿ ಈ ವಿಡಿಯೋ ತಮ್ಮ ಒಂದು ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗವಾಗ್ಬೋದು ತಮಗೂ ಯಾವಾಗಲಾದರೂ ಈ ರೀತಿ ಗಿಡಗಳನ್ನು ಶಿಫ್ಟ್ ಮಾಡಬೇಕು ಅಂದಾಗ ಉಪಯೋಗಕ್ಕೆ ಬರ್ಬೋದು ಅಂತೇಳಿ ಭಾವಿಸ್ತಾ ಮತ್ತೊಂದು ಅತಿ ಉತ್ತಮವಾದಂಥ ವಿಡಿಯೋದೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನ ಬಂತು ಹ್ಯಾಪಿ ಗಾರ್ಡನಿಂಗ್ ಧನ್ಯವಾದಗಳು ನಮಸ್ಕಾರ.